ವೆಲ್ಕಮ್ ಬ್ಯಾಕ್. ವಿಶ್ವದಾದ್ಯಂತ ಕೊರೋನಾ ರೂಪಾಂತರಿ ಅಟ್ಟಹಾಸವನ್ನ ಮೆರಿತಾ ಇದೆ. ಹೊಸ ತಳಿ ವೈರಸ್ ಅನ್ನು ಪತ್ತೆ ಹಚ್ಚೋದಿಕ್ಕೆ ಲ್ಯಾಬ್ ಗಳ ಕೊರತೆ ಉಂಟಾಗಿದೆ. ಇದು ಪ್ರತಿ ಬಾರಿ ಕೂಡ ಒಂದೊಂದು ಹೊಸ ವೈರಸ್ ಬಂದಂತ ಸಂದರ್ಭದಲ್ಲಿ ಈ ಮಾತು ನಾವು ಕೇಳಿ ಬರ್ತಾ ಇದೆ. ಆಮೇಲೆ ಮತ್ತೆ ಅದೇ ರೀತಿಯಾಗಿ ಇಂತಹ ಸಮಸ್ಯೆ ಕಡಿಮೆ ಆದಾಗ ಮತ್ತೆ ಅದು ನಿಲ್ಲುತ್ತೆ, ಮತ್ತೆ ಪ್ರಾಬ್ಲಮ್ ಗಳು ಶುರುವಾಗುತ್ತೆ ಅಂತ ಹೇಳಿ. ಅಟ್ ಲೀಸ್ಟ್ ಸರಿಯಾದಂತ ಒಂದು ನಿಟ್ಟಿನಲ್ಲಿ ಇಲ್ಲಿ ಯಾವುದೇ ರೀತಿ ಕೆಲಸಗಳು ಆಗ್ತಾ ಇಲ್ಲ. 6.5 ಕೋಟಿ ಜನರಿಗೆ ರಾಜ್ಯದಲ್ಲಿ ಇರೋದು ಬರೀ 4 ಲ್ಯಾಬ್. ಎರಡನೇ ಅಲೆ ವೇಳೆ ಹೊಸ 6 ಲ್ಯಾಬ್ ಗಳನ್ನು ಸರ್ಕಾರ ಘೋಷಣೆ ಮಾಡಿತ್ತು. ಜೂನ್ ನಲ್ಲಿ ಘೋಷಿಸಿತ್ತು 6 ಲ್ಯಾಬ್ ಗಳನ್ನು, ಇನ್ನೂ ಕೂಡ ಅದು ಶುರುವಾಗಿಲ್ಲ. ಬರೀ ಬಾಯಿ ಮಾತಿಗೆ ದಾಖಲೆಗಷ್ಟೇ ಈ ಘೋಷಣೆಗಳು ಸೀಮಿತ ಆಗ್ತಾ ಇದೆ. ನಾನಾಗ್ಲೇ ಹೇಳಿದ್ನಲ್ಲ, ಒಂದೊಂದು ಹೊಸ ತಳಿ ಬಂದಂತ ಸಂದರ್ಭದಲ್ಲಿ ನಾವು ಮಾಡ್ತೀವಿ ಇದು ಮಾಡ್ತೀವಿ ಕಡಿಮೆ ಇದೆ ಲ್ಯಾಬ್ ಗಳಿಲ್ಲ ಅನ್ನೋದು, ಆಮೇಲೆ ಮತ್ತೆ ಅಲ್ಲೇ ನಿಲ್ಲೋದು ಕೆಲಸಗಳೇ ಆಗಲ್ಲ. ಹೊಸ ತಳಿ ಕೊರೋನಾ ಬಂದ್ರೆ ಜಿನೋಮಿಕ್ ಸೀಕ್ವೆನ್ಸಿಂಗ್ ಟೆಸ್ಟ್ ಅನ್ನ ಮಾಡಬೇಕು ಅನ್ನೋದಾದ್ರೆ ಆಗಲ್ಲ. ಯಾಕಂದ್ರೆ ಅಮೆರಿಕ ಬ್ರಿಟನ್ ನಲ್ಲಿ ಬರೀ 72 ಗಂಟೆಗಳಲ್ಲೇ ವರದಿ ಸಿಗುತ್ತೆ, ರಾಜ್ಯದಲ್ಲಿ 4-6 ವಾರ ಬೇಕು. ತಿಂಗಳಿಗೆ 500 ಟೆಸ್ಟ್ ಆದ್ರೇನೆ ಹೆಚ್ಚಾಗುತ್ತೆ. ಹಾಗಾದ್ರೆ ಜಿನೋಮಿಕ್ ಸೀಕ್ವೆನ್ಸಿಂಗ್ ಮಾಡೋದ್ರಿಂದ ವೈರಸ್ ನ ರೂಪಾಂತರಗೊಂಡಿರೋ ಅಂತದನ್ನ ಕಂಡುಹಿಡಿಯಬಹುದು. ವೈರಸ್ ಮ್ಯೂಟೇಷನ್ಸ್ ಇದರಲ್ಲಿ ಗೊತ್ತಾಗುತ್ತೆ. ಅಮೆರಿಕದಲ್ಲಿ ಈ ಜಿನೋಮಿಕ್ ಸೀಕ್ವೆನ್ಸಿಂಗ್ ರಿಸಲ್ಟ್ಸ್ ಏನಿರುತ್ತೆ ಅದನ್ನ ಒಂದು 72 ಗಂಟೆ ಒಳಗಡೆನೆ ರಿಸಲ್ಟ್ಸ್ ಸಿಗುತ್ತೆ. ಕರ್ನಾಟಕದಲ್ಲಿ ಜಿನೋಮಿಕ್ ಸೀಕ್ವೆನ್ಸಿಂಗ್ ಮಾಡಲಿಕ್ಕೆ ಈಗ 4 ಲ್ಯಾಬ್ಗಳಿದೆ. ನಿಮಾನ್ಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸೈಂಟಿಫಿಕ್ ರಿಸರ್ಚ್ ಮತ್ತು ಇನ್ಸ್ಟೆಮ್ ಅಂತ ಈ 4 ಲ್ಯಾಬ್ಗಳಲ್ಲಿ ಜಿನೋಮಿಕ್ ಸೀಕ್ವೆನ್ಸಿಂಗ್ನ ಮಾಡ್ತಾರೆ. ಬಟ್ ಈ ಒಂದು ಜಿನೋಮಿಕ್ ಸೀಕ್ವೆನ್ಸ್ ರಿಸಲ್ಟ್ ಬರಲಿಕ್ಕೆ ಈಗ 4-6 ವಾರಗಳ ಕಾಲ ತಗೊಳ್ತಾ ಇದೆ. ಇದು ತುಂಬ ಲೇಟ್ ಆಗ್ತಿದೆ ಈ ರಿಪೋರ್ಟ್ ಅಂತ ಹೇಳ್ಬೋದು. ಯಾಕಂದರೆ ಆಲ್ಮೋಸ್ಟ್ 1-1.5 ತಿಂಗಳಾದಾಗ ಇದರಲ್ಲಿ ಏನಿದೆ ಕಾಯಿಲೆ ಅಷ್ಟೊತ್ತಿಗೆ ಅದನ್ನು ಕಂಡುಹಿಡಿಯೋ ಅಷ್ಟೊತ್ತಿಗೆ ಅದರಲ್ಲಿ ಯಾವುದೋ ರೂಪಾಂತರಗೊಂಡಿರೋ ವೈರಸ್ ಇದ್ದರೆ ಅದರಿಂದ ಆಲ್ರೆಡಿ ಕಾಯಿಲೆ ಬೇರೆ ಕಡೆ ಸ್ಪ್ರೆಡ್ ಆಗಿರುತ್ತೆ. ನಮ್ಮ ರಾಜ್ಯದಲ್ಲೂ ಕೂಡ ಈ ಜಿನೋಮಿಕ್ ಸೀಕ್ವೆನ್ಸಿಂಗ್ ರಿಸಲ್ಟ್ಸ್ ಏನಿದೆ ಅದನ್ನು ಒಂದು ವಾರದ ಮಟ್ಟಿಗೆ ಅಥವಾ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬಂದರೆ ಅದರಿಂದ ಏನು ಈ ಕೋವಿಡ್ ಕಾಯಿಲೆಗೆ ಸಂಬಂಧಪಟ್ಟಂಗೆ ಅದರಿಂದ ತುಂಬ ಸಹಕಾರ ಆಗುತ್ತೆ ಅಂತ ಹೇಳ್ಬೋದು. ಈಗಿರುವಂಥ 4 ಲ್ಯಾಬ್ಗಳಲ್ಲಿ ಏನು ಸರಾಸರಿ ಒಂದು ಲ್ಯಾಬ್ಗಳಲ್ಲಿ 500 ಟೆಸ್ಟ್ಗಳು ಮಾಡ್ಬೋದು. ಹಾಗಾಗಿ ಇನ್ನು 6 ಲ್ಯಾಬ್ಗಳನ್ನ ಕರ್ನಾಟಕದಲ್ಲಿ ಆದಷ್ಟು ಬೇಗ ಸ್ಕೇಲಪ್ ಮಾಡಬೇಕಾಗತ್ತೆ. ಸೊ ಸ್ಕೇಲಪ್ ಮಾಡಿದರೆ ಖಂಡಿತವಾಗಲೂ ಇದರಿಂದ ಏನು ಜಾಸ್ತಿ ಟೆಸ್ಟ್ಗಳನ್ನು ಮಾಡಿ ಜಿನೋಮಿಕ್ ಸೀಕ್ವೆನ್ಸಿಂಗು ಮಾಡ್ಬೋದಾಗತ್ತೆ.